ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನಲ್ಲಿ ಕೆಲವೊಂದು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳು ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಡೇಟ್ ಋತುಚಕ್ರ ಹಾಕಬೇಕು ಅಂತ ಹೇಳಿದರೆ 30 ರಿಂದ 28 ದಿನಗಳಲ್ಲಿ ಬೇಗನೆ ಆಗಬೇಕು ಅಂತ ಹೇಳಿದರೆ, ಪ್ರತಿದಿನ ಒಂದು ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಚಿಟಿಕೆಯಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ದಾಲ್ಚಿನಿ ಪುಡಿ ಇದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕ್ರಮಬದ್ಧವಾಗಿ ಎವ್ರಿ ಮಂತು ಋತುಚಕ್ರ ಕರೆಕ್ಟಾಗುತ್ತೆ. ಇನ್ನು ಪಿ ಸಿ ಓ ಡಿ ಸಹ ಕಡಿಮೆ ಆಗುತ್ತೆ. ಅತಿ ಹೊಟ್ಟೆ ಉಬ್ಬರ ಗ್ಯಾಸ್ ಸಮಸ್ಯೆ ಇದೆ ಅಂತ ಹೇಳಿದರೆ, ಅವರು ಸಹ ಜೀರಿಗೆಯ ಪುಡಿಯನ್ನು ಕೊತ್ತಂಬರಿ ಬೀಜ ಪುಡಿ ಜೊತೆಗೆ ತಿನ್ನೋದ್ರಿಂದ, ಅಗೆದು ಅದರ ರಸನ ಹಾಗೆ ಅಗೆದುಬಿಟ್ಟು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತೆ, ಮತ್ತು ಗ್ಯಾಸ್ ಸಮಸ್ಯೆ ಇದ್ದರೂ ಅದು ಸಹ ದೂರ ಆಗುತ್ತೆ. ಮುಖದ ಮೇಲೆ ಮೊಡವೆಗಳಾಗಿದೆ, ಕಲೆಗಳಾಗಿದೆ ಅಂತ ಹೇಳಿದರೆ, ಈ ಶ್ರೀಗಂಧದ ಚಕ್ಕೆಯನ್ನು ಹಾಲಿನಲ್ಲಿ ತೇಯ್ದುಬಿಟ್ಟು ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಆಗಿದ ನಂತರ ಮುಖನ ತೊಳಿಬೇಕಾಗತ್ತೆ. ಇನ್ನು ಹಾರ್ಮೋನುಗಳ ಸಮಸ್ಯೆ ಇದ್ದರೆ, ಹೆಣ್ಮಕ್ಕಳಲ್ಲಿ ಮುಖದಲ್ಲಿ ಕೂದಲುಗಳು, ಸಣ್ಣ ಸಣ್ಣ ಕೂದಲುಗಳು ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥವರು ಸಹ ಅರಿಶಿಣ, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿರುವಂಥ ಕೂದಲು ಹೋಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅರಿಶಿನ ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ನೀರಲ್ಲಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಒಂದು 5 ರಿಂದ 10 ನಿಮಿಷ ಅದು ಡ್ರೈ ಆಗೋವರೆಗೂ ಸಹ ಮುಖದಲ್ಲಿಯೇ ಬಿಟ್ಟು ಅದನ್ನು ಬಿಸಿ ನೀರಿನಿಂದ ತೊಳೆಯೋದ್ರಿಂದ ಕೂದಲಿನ ಸಮಸ್ಯೆ ದೂರ ಆಗುತ್ತೆ. ರಕ್ತಹೀನತೆ, ಮಲಬದ್ಧತೆ ಕಡಿಮೆ ಮಾಡೋದಕ್ಕೆ ಪ್ರತಿದಿನ ಊಟ ಆದ ನಂತರ ಖರ್ಜೂರದ ಸೇವನೆಯಿಂದ ಮಲಬದ್ಧತೆ ಮತ್ತು ರಕ್ತಹೀನತೆಯನ್ನು ದೂರ ಮಾಡಬಹುದು. ಬಾಯ್.